गं गणपतये नमः श्री गुरुभ्यो नमः हरिः ओम नमस्कार मुरासुरनिगे ಏಳು ಜನ ಮಕ್ಕಳಿರ್ತಾರೆ. ತಮ್ಮ ತಂದೆಯನ್ನ ಶ್ರೀಕೃಷ್ಣ ಸಾಯಿಸಿದ ಅಂತ ತಿಳಿದ ಆ ಮಕ್ಕಳು ಶೋಕದಿಂದ ಕೋಪದಿಂದ ಶ್ರೀಕೃಷ್ಣನ ಮೇಲೆ ಸೇಡನ್ ತೀರಿಸಿಕೊಳ್ಳಕ್ಕೋಸ್ಕರವಾಗಿ ಬರ್ತಾರೆ. ತಾಮ್ರ, ಅಂತರಿಕ್ಷ, ಶ್ರವಣ, ವಿಭಾವಸು, ವಸು, ನಭಸ್ವಾನ್, ಅರುಣ ಇವರೇ ಆ ಏಳು ಜನ ಮಕ್ಕಳು. ಪೀಠ ಅಂತಕ್ಕಂತಹ ಒಬ್ಬ ಶಸ್ತ್ರಾಸ್ತ್ರಗಳಿಂದ ಸುಸಜ್ಜಿತನಾದ ದೈತ್ಯ ಇರ್ತಾನೆ. ಅವನನ್ನ ಸೇನಾಪತಿಯಾಗಿಸಿಕೊಂಡು ಮುರನ ಮಕ್ಕಳು ಭೌಮಾಸುರನ ಆದೇಶದಂತೆ ಕೃಷ್ಣನ ಮೇಲೆ ಯುದ್ಧಕ್ಕೆ ಬರ್ತಾರೆ. ಕೃಷ್ಣನ ಮೇಲೆ ಅವರೆಲ್ಲ ಬಾಣ, ಖಡ್ಗ, ಗದೆ, ತ್ರಿಶೂಲ ಮೊದಲಾದ ಆಯುಧಗಳನ್ನು ಪ್ರಯೋಗ ಮಾಡ್ತಾರೆ. ಭಗವಂತ ತನ್ನ ಬಾಣಗಳಿಂದ ಶತ್ರುಗಳ ಶಸ್ತ್ರಾಸ್ತ್ರಗಳನ್ನು ನುಚ್ಚು ನೂರಾಗಿಸ್ತಾನೆ. ಹೇಗೆ ಶ್ರೀಕೃಷ್ಣ ತನ್ನ ಎದುರಾಳಿಗಳನ್ನು ಸೋಲಿಸಿ ಅವರನ್ನು ಸಂಹಾರ ಕೂಡ ಮಾಡ್ತಾನೆ, ಇದರಿಂದ ಭೂಮಿಪುತ್ರನಾದ ನರಕಾಸುರ ಕೋಪಗೊಳ್ತಾನೆ. ಆಗಲೇ ಮೊದಲೇ ಹೇಳಿದ್ದಂತೆ ಭೌಮಾಸುರ, ನರಕಾಸುರ ಎರಡು ಒಬ್ಬಂದೇ ಹೆಸರು, ಬೇರೆ ಬೇರೆ ಹೆಸರು, ಒಬ್ಬನೇ ರಾಕ್ಷಸ. ಈ ರೀತಿ ಕೋಪಗೊಂಡ ನರಕಾಸುರ ಅನೇಕ ಆನೆಗಳ ಸೈನ್ಯದೊಂದಿಗೆ ಶ್ರೀಕೃಷ್ಣನ ಮೇಲೆ ಯುದ್ಧಕ್ಕೆ ಬರ್ತಾನೆ. ಅವನು ಭಗವಂತನ ಮೇಲೆ ಶತಗ್ನಿ ಅಂತಕ್ಕಂತಹ ಶಕ್ತಿಯನ್ನ ಪ್ರಯೋಗಿಸ್ತಾನೆ. ಮತ್ತೆ ಆ ನರಕಾಸುರನ ಸೈನಿಕರು ಕೂಡ ಒಟ್ಟಿಗೆ ಕೃಷ್ಣನ ಮೇಲೆ ತಮ್ಮ ಶಸ್ತ್ರಾಸ್ತ್ರಗಳನ್ನು ಪ್ರಯೋಗಿಸ್ತಾರೆ. ಕೃಷ್ಣನಿಗೆ ಅವರೆಲ್ಲ ಯಾವ ಲೆಕ್ಕ? ಕೃಷ್ಣ ತನ್ನ ಬಾಣಗಳನ್ನು ಪ್ರಯೋಗ ಮಾಡ್ತಾನೆ ಆ ಸೈನ್ಯದ ಮೇಲೆ, ಭೌಮಾಸುರನ ಮೇಲೆಲ್ಲ ಕೃಷ್ಣ ತನ್ನ ಆಯುಧನ ಪ್ರಯೋಗ ಮಾಡ್ತಾನೆ. ಶ್ರೀಕೃಷ್ಣ ಈ ರೀತಿ ಯುದ್ಧ ಮಾಡುವಾಗ ಗರುಡವನ್ನು ಏರಿ ಬಂದಿರ್ತಾನಲ್ಲ, ಆ ಗರುಡ ಕೂಡ ತನ್ನ ಬಲಿಷ್ಠವಾದ ರೆಕ್ಕೆಗಳಿಂದ ಗಜ ಸೈನ್ಯವನ್ನ ಬಡಿತಾ ಇರತ್ತೆ. ತನ್ನ ಕೊಕ್ಕಿನಿಂದ, ಪಂಜಗಳಿಂದ, ರೆಕ್ಕೆಗಳಿಂದ ಪ್ರಹಾರ ಮಾಡ್ತಾ ಇರತ್ತೆ. ಹೀಗೆ ಗರುಡ ಕೂಡ ಯುದ್ಧದಲ್ಲಿ ಭಾಗಿಯಾಗತ್ತೆ. ವಜ್ರಾಯುಧವನ್ನು ವಿಫಲಗೊಳಿಸಿದ ಭಾರಿ ಶಕ್ತಿಯೊಂದನ್ನ ಗರುಡನ ಮೇಲೆ ಭೌಮಾಸುರ ಅಥವಾ ನರಕಾಸುರ ಪ್ರಯೋಗ ಮಾಡ್ತಾನೆ. ಆದರೆ ಆ ಶಕ್ತಿಯಿಂದ ಗರುಡ ಏನು ವಿಚಲಿತ ಆಗಲ್ಲ. ಯಾರಾದರೂ ಒಂದು ಆನೆಯನ್ನ ಹೂವಿನ ಹಾರದಿಂದ ಹೊಡೆದರೆ ಆನೆ ಹೇಗೆ ನಿಶ್ಚಲ ಆಗಿರುತ್ತೋ ಆ ರೀತಿ ಗರುಡ ಇರ್ತಾನೆ. ನಂತರ ಒಂದು ತ್ರಿಶೂಲವನ್ನ ತಗೊಳ್ತಾನೆ ನರಕಾಸುರ, ಅದನ್ನು ಕೃಷ್ಣನ ಮೇಲೆ ಪ್ರಯೋಗ ಮಾಡಬೇಕು ಅಂತ ಇರ್ತಾನೆ. ಅಷ್ಟರಲ್ಲಿ ಶ್ರೀಕೃಷ್ಣ ತನ್ನ ಚಕ್ರಾಯುಧದಿಂದ ಭೌಮಾಸುರನ ತಲೆಯನ್ನ ಕತ್ತರಿಸಿ ಹಾಕ್ತಾನೆ. ಹೀಗೆ ನರಕಾಸುರನ ಸಂಹಾರ ಆಗತ್ತೆ. ದೇವತೆಗಳು ಕೃಷ್ಣನ ಮೇಲೆ ಹೂಮಳೆಯನ್ನು ಸುರಿಸ್ತಾರೆ. ನರಕಾಸುರನ ತಾಯಿಯಾದ ಭೂದೇವಿ ಕೃಷ್ಣನ ಬಳಿಗೆ ಬಂದು ಕೃಷ್ಣನಿಗೆ ನಮಸ್ಕಾರವನ್ನ ಮಾಡಿ ಸ್ತೋತ್ರವನ್ನ ಮಾಡ್ತಾಳೆ. ಹೀಗೆ ಒಂದು ನಾಲ್ಕಾರು ಮೊದಲು ಮಾತುಗಳನ್ನಾಡಿದ್ದೇನೆ. ಇದರಲ್ಲೇನಾದರೂ ತಪ್ಪುಗಳಿದ್ದರೆ ಅದನ್ನ ಮನ್ನಿಸಿ ಒಳ್ಳೆಯದೇನಾದ್ರೆ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಳಿಸಿದ ಭಗವಂತನಿಗೆ ಸರ್ವ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.